अनुसूचित जाती अनुसूचित जमाती अधिकाऱ्याचा वापर करून अखिल भारतीय कर्नाटक डॉक्टर आंबेडकर अनुसूचित जाती रक्षण वेदिकेचे अध्यक्ष बी डी हिरेमठ यांच्यावर केलेल्या जाती अत्याचार प्रकरणाचा निषेध करत येत्या 30 जून रोजी बेंगळुरू येथील फ्रीडम पार्क येथे उपोषण करणार असल्याचे संघटनेचे जिल्हा प्रमुख बसलिंगय्या चिक्कमठ यांनी सांगितले आहे. शुक्रवारी शहरात पत्रकार परिषदेत त्यांनी ही माहिती दिली आहे. राज्यात जंगम समाजाची लोकसंख्या 40 लाखावर आहे. आपल्याला आवश्यक असलेले घटनात्मक अधिकार अद्याप मिळू शकलेले नाहीत. काही धूर्त राजकारण्यांनी स्वार्थी राजकारण करून राजकीय वर्चस्ववाद्यांवर गैरव्यवहार आणि काही हक्काचा गैरवापर केल्याचा आरोप यावेळी त्यांनी केला आहे. ಸತ್ಯ ಪ್ರತಿಪಾದನಾ ಸತ್ಯಾಗ್ರಹವನ್ನು ಹಮ್ಮಿಕೊಂಡ ಉದ್ದೇಶವೇನೆಂದರೆ, ಈಗ ಹಿಂದೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾದ ಸದಸ್ಯರು ಸೇರಿ ಅಧಿಕಾರಿಗಳನ್ನು ಬಳಸಿಕೊಂಡು ನಮ್ಮ ಹಿರಿಯ ಮುಖಂಡರಾದಂಥ ಶ್ರೀ ಬಿ ಡಿ ಹಿರೇಮಠ ನ್ಯಾಯವಾದಿಗಳು ಮತ್ತು ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಅವರ ಮೇಲೆ ಸುಳ್ಳು ಜಾತಿ ನಿಂದನೆ ಕೇಸನ್ನು ಮಾಡಿದ್ದಾರೆ ಹೋದ ತಿಂಗಳಲ್ಲಿ. ಅದಕ್ಕಾಗಿ ಈಗ ಬರುವ ರಾಜ್ಯಾಧ್ಯಕ್ಷರಾದಂಥ ಮೇಲೆ ಮಾಡಿದ್ದಾರೆ ಯಾವ ಉದ್ದೇಶದಿಂದಂದರೆ ನಮ್ಮ ಮಹಿಳೆ ಸಂಗಮದ ಬಗ್ಗೆ ವಿಶೇಷವಾಗಿ ಅವತ್ತು ಅವರು ಮೀಟಿಂಗ್ ಕರೆದಿದ್ದರು ಕಲ್ಯಾಣ ಸಮಿತಿಯವರು. ಇವರು ಏನಂತಂದ್ರೆ ನಮ್ಮ ಸಮಾಜದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದ ನೀವು ಅದನ್ನು ಮಾಡಬಾರ್ದೆ ಮೊದಲೇ ಭೇಟಿಯಾಗಿ ಸಂಬಂಧಪಟ್ಟಂಥ ಕಲ್ಯಾಣ ಸಮಾಜ ಕಲ್ಯಾಣ ಸಚಿವರು ಭೇಟಿಯಾಗಿದ್ದರು. ಭೇಟಿಯಾಗಿ ಅವ್ರು ಏನು ಹೇಳಿದ್ರು ಇವರೂ ಕೂಡ ಸಮಿತಿಯವ್ರಿಗೆ ಒಂದು ಅರ್ಜಿ ಕೊಟ್ಟರು ನಮ್ಮನ್ನು ಕರೀಲಿ ನಿಮಗೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ನಾವು ಕೊಡ್ತೀವಿ. ಆದರೆ ನಮ್ಗೆ ಯಾವುದೇ ವಿಷಯ ಮುಗಿಸಿದವರು ಇದನ್ನು ಕಮಿಟಿಯಲ್ಲಿ ಮೀಟಿಂಗ್ ಮಾಡೋ ಟೈಮ್ನಲ್ಲಿ ಇವರು ಅಲ್ಲೇ ಹೋಗಿದ್ದಾರೆ. ಬಾಗಲಲ್ಲಿ ನಿಂತರೂ ಕೂಡ ಅವ್ರಿಗೆ ಏನೇ ಇದ್ದಾರೆ ಇಲ್ಲ ಇವರು ಕಲ್ಯಾಣ ಮೀಟಿಂಗ್ ನಡೋ ಸಮಯದೊಳಗೆ ಇವ್ರು ಬಂದು ಒಳಗೆ ಬಂದು ಅಲ್ಲೇ ಮಾಡಿದಾರೆ ಅಂತೇಳಿ ಅಲ್ಲಿರುವಂಥ ಅಧಿಕಾರಿಗಳ ಕಡೆಯಿಂದ ದೂರ ದಾಖಲು ಮಾಡಿದ್ರು. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಅತಿ ಮುಖ್ಯವಾಗಿ ಹೋರಾಟ ಮಾಡುವಂಥವ್ರ ನಮ್ಮ ಬಿಡಿಗಿರಿ ಮಠವರು ಮುಖ್ಯವಾಗಿ ಯಾರ ಮುಖ್ಯ ಸ್ಥಾನದಲ್ಲಿ ಇದ್ದು ಹೋರಾಟ ಮಾಡುವಂಥ ಯಾ ಮುಖಂಡರನ್ನಲ್ಲ ಎಲ್ಲರ ಮೇಲೆ ಕೇಸ್ಗಳನ್ನು ದಾಖಲೆ ಮಾಡೋದು ಇನ್ನಿತರ ಅಧಿಕಾರಿಗಳಿಂದ ನಮ್ಗೆ ಯಾವುದೇ ಥರ ಕೆಲಸವಾಗಲಿ ನೋಡುವಂಥದ್ದು ಕಾರ್ಯಗಳು ನಡೀತಾ ಇದೆ. ಅದಕ್ಕಾಗಿ ನಮ್ಮಲ್ಲಿ ಏನಿದೆ ಆಗಡೆ ಬೇಡ ಜಂಗಮ ಸಮಾಜಕ್ಕೆ 1921ರಿಂದ 2018ರ ಇಲ್ಲಿವರೆಗೂ ಕೂಡ ನಮ್ಮ ಪರವಾಗಿನ ಇದಾವೆ. ಇವತ್ತು ಎಷ್ಟೋ ಪ್ರಮಾಣ ಪತ್ರಗಳನ್ನು ನಾವು ತೆಗೆದುಕೊಂಡರೂ ಕೂಡ ಎಲ್ಲ ನ್ಯಾಯಾಲಯದ ಆದೇಶಗಳು ಕೂಡ ನಮ್ಮ ಪರವಾಗಿದ್ದಾವೆ. ಇಷ್ಟಿದ್ದರೂ ಕೂಡ ಸರ್ಕಾರದ ಅಧಿಕಾರಿಗಳು ಕೂಡ ನಮಗೆ ಯಾವುದೇ ರೀತಿ ಮನ್ನಣೆ ಕೊಡ್ತಾ ಇದ್ದವು ಮತ್ತು ನ್ಯಾಯಾಲಯದ ಆದೇಶಗಳನ್ನು ಉಲ್ಲಂಘನೆ ಮಾಡಿ ಎಲ್ಲ ಆದೇಶಗಳನ್ನು ವಿರುದ್ಧವಾಗಿ ಬರ್ತಾ ಇದ್ದಾರೆ ಮತ್ತು ಯಾವುದೇ ಪ್ರಮಾಣ ಪತ್ರವನ್ನು ಕೊಡಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. 1921ರಿಂದ 1950 ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಫಸ್ಟ್ ಕೊಟ್ಟದ್ದು ಕೂಡ ಕೆರುಗಳು ಕೊಡ್ತಾ ಇದ್ದಾರೆ ಅಂದ್ರೆ ಅಂದ್ರೆ ಸುಳ್ಳು ಕೇಸ್ ಹಾಕೋದು ಇನ್ನಿತರ ಮುಖಂಡರದ್ದು ಯಾವುದೇ ಸಂಘಟನೆ ಮಾಡೋರಿಗೆಲ್ಲ ಅನಾವಶ್ಯಕ ಕಿರುಕುಳ ಕೊಡೋದು ಕೇಸ್ ಮಾಡೋದು ಮುಂದೆ ನಮಗೆ ಯಾವುದೇ ರೀತಿಯ ಆಫೀಸಿಗೆ ಹೋದ್ರೂ ಕೂಡ ನಮ್ಗೆ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. बेंगळूर येथील फ्रीडम पार्क मध्ये होणाऱ्या उपोषणाला तमाम शिवाचार्य स्वामीजींनी पाठिंबा दिला आहे. 1 लाखाहून अधिक लोक सहभागी होणार असल्याचे यावेळी सांगण्यात आले आहे. यावेळी ए आर चिक्कमठ श्रीकांत कुलकर्णी महांतेश पुजारी सह उपस्थित होते. महादेव पवार, KNN सिटी न्यूज, बेळगाव.